ಬಂಧುಗಳೇ ನಮಸ್ಕಾರ. ನಮ್ಮೆಲ್ಲರ ಪ್ರೀತಿಯ ದಾದ ಸಾಹಸ ಸಿಂಹ ವಿಷ್ಣುವರ್ಧನ್ನ ಪುಣ್ಯತಿಥಿಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿದೆ. ಈ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸರಣಿ ಸ್ಟೋರಿಗಳನ್ನ ನಿಮ್ಮ ಮುಂದೆ ಇಡೋಣ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲರೂ ಕೂಡ ಓಕೆ ಅಂತಾದ್ರೆ ಒಂದಷ್ಟು ಸಾಲು ಸಾಲು ಸ್ಟೋರಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನನ್ನ ಪ್ರಕಾರ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆದರೂ ಕೂಡ ಅತಿ ಹೆಚ್ಚು ವೇದನೆಗೆ ಒಳಗಾಗಿದ್ದು, ಅತಿ ಹೆಚ್ಚು ಸಂಕಟವನ್ನು ಅನುಭವಿಸಿದ್ದು, ಅತಿ ಹೆಚ್ಚು ಅನ್ಯಾಯ ಆಗಿದ್ದು, ಸರ್ಕಾರದಿಂದಲೂ ಕೂಡ ಅತಿ ಹೆಚ್ಚು ತಾತ್ಸಾರಕ್ಕೆ ಒಳಗಾಗಿದ್ದು, ತಾರತಮ್ಯಕ್ಕೆ ಒಳಗಾಗಿದ್ದು ವಿಷ್ಣುವರ್ಧನ್ ಅವರೇ. ಈಗಲೂ ಕೂಡ ಅವ್ರ ಪರವಾಗಿ ಯಾರಾದರೂ ಧ್ವನಿ ಎತ್ತಾರೆ, ಅವ್ರ ಪರವಾಗಿ ಯಾರಾದರೂ ಮಾತನಾಡ್ತಾರೆ ಅಂದರೆ ಆ ಧ್ವನಿಯನ್ನು ಅಡಗಿಸುವಂಥ ಕೆಲಸವನ್ನು ಮಾಡಲಾಗ್ತಿದೆ ಒಂದು. ಮತ್ತೊಂದು, ಅವ್ರ ಪರವಾಗಿ ಯಾರಾದರೂ ಮಾತನಾಡಿದ್ರೆ ಇನ್ನೂ ಎಷ್ಟು ವರ್ಷಗಳ ಕಾಲ ಅನುಕಂಪವನ್ನು ಗಿಟ್ಟಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೀರಿ ಅಂತ ಒಂದಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾರೆ. ಹಾಗೆ ವಿಷ್ಣುವರ್ಧನ್ ಅವರು ಹಾಗಿರಲಿಲ್ಲ, ಇನ್ನು ಹೇಗೋ ಇದ್ರು ಅಂತ ಹೇಳಿ ಬಿಂಬಿಸುವಂಥ ಕೆಲಸವೂ ಕೂಡ ಆಗುತ್ತೆ. ವಿಷ್ಣುವರ್ಧನ್ ಅವರನ್ನ ನೋಡ್ತಾ ಇದ್ರೆ ಅವರ ಹತ್ತಿರದ ಒಡನಾಟ ಬೇಕು ಅಂತಿಲ್ಲ, ಅವ್ರನ್ನ ನೋಡ್ತಾ ಇದ್ರೆ ನಮ್ಮೆಲ್ರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಂತಹ ಸೌಮ್ಯ ಸ್ವಭಾವ ಅವರದ್ದು, ಎಂತಹ ವ್ಯಕ್ತಿತ್ವ ಅವರದ್ದು, ಎಂತಹ ಶಾಂತ ಮನಸ್ಥಿತಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ. ಅವರ ಒಡನಾಟವೇ ಬೇಕಿತ್ತು ಅಂತೇನು ಇಲ್ಲ, ಅದರ ಹೊರತಾಗಿಯೂ ಕೂಡ ಅವರ ವ್ಯಕ್ತಿತ್ವವನ್ನು ನಾವೆಲ್ಲರೂ ಕೂಡ ಅರ್ಥಕೊಳ್ಬಹುದು. ಏನೇ ಅವರ ಪರವಾಗಿ ಅಪಪ್ರಚಾರವನ್ನು ಮಾಡಿದ್ರು ಕೂಡ, ಕೆಟ್ಟ ಕೆಟ್ಟದಾಗಿ ಮಾತನಾಡಿದ್ರು ಕೂಡ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರೇ. ಅವರ ಅಗತ್ತು ಗೈರತ್ತು ಯಾವತ್ತಿಗೂ ಕೂಡ ಕಡಿಮೆ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಕೊನೆ ಕೊನೆಗಂತೂ ಅವರ ಮುಖದಲ್ಲಿ ಎಂಥ ಪ್ರಶಾಂತತೆ ಬಂದಿತ್ತು ಅಂದರೆ ಎಲ್ರಿಗೂ ಕೂಡ ನೋಡ್ತಿದ್ದವ್ರಿಗೆ ಅನಿಸ್ತಾ ಇತ್ತು ಒಂದು ರೀತಿ ದೈವಿಕ ಭಾವನೆ ಬರ್ತಾ ಇತ್ತು. ಮುಂದ್ ಹೋಗ್ತಾ ಇನ್ನು ಯಾವ ಹಂತಕ್ಕೆ ಹೋಗ್ತಾ ಇದ್ರು ಗೊತ್ತಿಲ್ಲ. ಕಂಪ್ಲೀಟಾಗಿ ನನ್ನ ಪ್ರಕಾರ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಹೋಗಿ ಆಧ್ಯಾತ್ಮ ಲೋಕದತ್ತವೇ ಅವರು ಹೋಗ್ಬಿಡ್ತಾ ಇದ್ರು ಅನ್ಸತ್ತೆ, ಅಷ್ಟೊಂದು ದೈವಿ ಕಳೆ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಅಂತಹ ವ್ಯಕ್ತಿಯನ್ನು ಹೀಗಳಿಯೋದಕ್ಕೆ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಕ್ಕೆ ಅದು ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ. ಬಂಧುಗಳ, ಇವತ್ತಿನ ಈ ಸ್ಟೋರಿಯಲ್ಲಿ ವಿಷ್ಣುವರ್ಧನ್ ಅವರು ಅನುಭವಿಸಿದಂಥ ಸಂಕಟಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ನಾನು ಹೇಳ್ತೀನಿ. ನೀವೆಲ್ಲರೂ ಕೂಡ ಅಂದ್ಕೊಂಡಿದ್ದೀರಿ ಈ ಗಂಧದ ಗುಡಿ ಸಿನಿಮಾ ಆದ ನಂತರ ವಿಷ್ಣುವರ್ಧನ್ ಅವರು ಒಂದಷ್ಟು ಸಂಕಟಗಳನ್ನು ಎದುರಿಸಬೇಕಾಯಿತು ಅಂತ. ಇಲ್ಲ, ವಿಷ್ಣುವರ್ಧನ್ ಅವರು ನಾಗರ ಹಾವು ಸಿನಿಮಾ ಮಾಡಿದಂತಹ ಸಂದರ್ಭದಲ್ಲಿಯೇ ಸಾಕಷ್ಟು ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಯಿತು. ಯಾವಾಗ ನಾಗರ ಹಾವು ಸಿನಿಮಾ ಬರುತ್ತೆ, ಬಿಗ್ ಹಿಟ್ ಆಗುತ್ತೆ, ಹೊಸ ಸ್ಟಾರ್ ಉದಯ ಆಗುತ್ತೆ, ಒಂದಷ್ಟು ಜನರಿಗೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಬ್ಬ ಅದ್ಭುತವಾದಂಥ ನಟ ಬಂದ್ಬಿಟ್ಟ ಅಂತ ಒಂದಷ್ಟು ಜನ ಒಳಗೊಳಗೆ ಉರ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಯಾಕಂದ್ರೆ ಅಲ್ಲಿಯವರೆಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮೆಲ್ಲರ ಪ್ರೀತಿಯ ನಟ ಅಣ್ಣವರು ಒಂದು ರೀತಿ ಮೇರು ನಟನಾಗಿ ಬೆಳೆದು ನಿಂತಿದ್ರು, ಅವರ ಸರಿಸಮನಾಗಿ ಯಾರೂ ಕೂಡ ಇರಲಿಲ್ಲ. ಅಣ್ಣವ್ರು ಅಣ್ಣವರೇ, ಅವ್ರ ಬಗ್ಗೆ ಮಾತನಾಡುವಂಥ ಇದು ಯಾರಿಗೂ ಕೂಡ ಇಲ್ಲ ಬಿಡಿ. ಅಣ್ಣವ್ರ ಬಗ್ಗೆ ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತು ಅವರ ಎಂತಹ ಗತ್ತು, ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಿ. ಅದರ ಹೊರತಾಗಿ ಹೇಳ್ಕೊಳ್ಳುವಂಥ ಯಾವುದೇ ನಟರು ಕೂಡ ಇರಲಿಲ್ಲ. ಒಂದಷ್ಟು ಜನ ಆಗತಾನೆ ಬರ್ತಾ ಇದ್ರು. ಆದರೆ ವಿಷ್ಣುವರ್ಧನ್ ಅವರು ಡೆಬ್ಯೂ ಸಿನಿಮಾದಲ್ಲಿಯೇ ಒಂದು ಹೊಸ ನಿರೀಕ್ಷೆಯನ್ನು ಮೂಡಿಸಿಬಿಟ್ಟಿದ್ರು. ಯಂಗ್ ಆ್ಯಂಡ್ ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ಕರಿತೀವಲ್ಲ, ಆ ಒಂದು ಎನರ್ಜಿ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಆ ಕೆಂಪು ಕಣ್ಗಳು, ಆಕ್ರೋಶಭರಿತವಾದಂಥ ಮಾತುಗಳು, ಆ ಡೈಲಾಗ್ ಡೆಲಿವರಿ ಸ್ಟೈಲು, ಎಲ್ಲವನ್ನು ನೋಡ್ತಾ ಇದ್ದ ಹಾಗೆ ಪ್ರತಿಯೊಬ್ಬರು ಕೂಡ ಭವಿಷ್ಯ ನೋಡಿಬಿಟ್ಟಿದ್ರು. ಈ ವ್ಯಕ್ತಿಗೆ ಅದ್ಭುತವಾದಂಥ ಭವಿಷ್ಯ ಇದೆ ಅಂತ. ಇದನ್ನೊಂದಷ್ಟು ಚೆನ್ನಾಗಿ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ನಾಗರ ಹಾವು 100ನೇ ದಿನದ ಸಂಭ್ರಮಾಚರಣೆ ಭರ್ಜರಿಯಾಗಿ ಮಾಡಿದ್ರು. ಸ್ವತಃ ವಿಷ್ಣುವರ್ಧನ್ ಅವರೇ ಎಲ್ರಿಗೂ ಕೂಡ ಹೋಗಿ ಇನ್ವಿಟೇಷನ್ನ ಕೊಟ್ಟು ಬಂದಿದ್ರು. ಆದರೆ ಆ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಒಂದಷ್ಟು ಜನ ಕಲ್ಲು ತೂರ್ಬಿಟ್ರು. ವಿಷ್ಣುವರ್ಧನ್ ಅವರ ತಲೆಗೆ ಗಾಯ ಆಗಿತ್ತು. ಆಗಲೇ ವಿಷ್ಣುವರ್ಧನ್ ಅವರು ಸಂಕಟವನ್ನು ಅನುಭವಿಸೋದಕ್ಕೆ ಶುರು ಮಾಡ್ಕೊಬಿಟ್ರು. ಆಗಲೇ ಅನಿಸಿತ್ತು, ಏನಿದು ನಾವು ಸಕ್ಸಸ್ ಅನ್ನು ಕಂಡ್ರೆ ಒಂದು ಅದ್ಭುತ ಸಿನಿಮಾ ಕೊಟ್ಟರೆ ಜನ ಹೀಗೆ ಮಾಡ್ತಾರ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟ ನಾನು ಹೆಚ್ಚು ಡ್ರ್ಯಾಗ್ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನೊಂದು ಸಪ್ರೇಟ್ ಆದಂಥ ಸ್ಟೋರಿ ಮಾಡ್ತೀನಿ, ಅದು ಹಳೆ ಪೇಪರ್ಗಳಲ್ಲೂ ಕೂಡ ಆ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತೀನಿ. ಓಕೆ, ಇದು ಒಂದು ಇನ್ಸಿಡೆಂಟ್ ಆದರೆ ಆನಂತರ ಗಂಧದ ಗುಡಿ ವಿಚಾರ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಅದು ಯಾಕೆ ಗಂಧದ ಗುಡಿ ಸಿನಿಮಾದಲ್ಲಿ ವಿಲನ್ ಆಗಿ ಅಭಿನಯಿಸೋಕ್ಕೆ ಒಪ್ಕೊಂಡ್ರು ಅನ್ನೋದು ಇಂದಿಗೂ ಕೂಡ ತುಂಬ ಜನರಿಗೆ ಕಾಡ್ತಿರುವಂಥ ಪ್ರಶ್ನೆ. ಯಾರೋ ಒಬ್ಬ ದೊಡ್ಡ ಸ್ಟಾರು, ಮೊದಲ ಸಿನಿಮಾವೇ 100 ಡೇಸ್ ಆಯಿತು, ಬಿಗ್ ಹಿಟ್ ಸಿನಿಮಾ ಅಂದಾಗ ಇನ್ನೊಂದು ಸಿನಿಮಾದಲ್ಲಿ ವಿಲನ್ ಆಗಿ ಅಭಿನಯಿಸೋದಕ್ಕೆ ಯಾರು ತಾನೇ ಒಪ್ಕೊಳ್ತಾರೆ ಹೇಳಿ? ಒಂದು ಚಿಕ್ಕ ಕಂಪ್ಯಾರಿಸನ್ ಮಾಡಿದ್ರೆ, ಅಥವಾ ಉದಾಹರಣೆಯನ್ನು ಕೊಡೋದಾದರೆ, ಡೆಬ್ಯೂ ಸಿನಿಮಾದಲ್ಲೇ ಹಿಟ್ಟಾದಂಥವ್ರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್, ದುನಿಯಾ ವಿಜಯ್ ಅಂತಲೇ ತಗೊಳ್ಳೋಣ. ದುನಿಯಾ ವಿಜಯ್ ಫಸ್ಟ್ ಸಿನಿಮಾದಲ್ಲೇ ಹಿಟ್ಟಾಗಿಬಿಟ್ರೆ ಸೆಕೆಂಡ್ ಸಿನಿಮಾ ಅವ್ರು ವಿಲನ್ ಆಗಿ ಒಪ್ಕೊಳ್ತಾರೆ? ಸಾಧ್ಯವೇ ಇಲ್ಲ. ಸೆಕೆಂಡ್ ಸಿನಿಮಾ ಹೀರೋ ಆಗಿ ಅವ್ರ ನಟನೆಯನ್ನು ಮಾಡ್ತಾರೆ. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟೆ, ತುಂಬ ಜನ ಇದ್ದಾರೆ ಬಿಡಿ. ಆದರೆ ವಿಷ್ಣುವರ್ಧನ್ ಅವರು ಮಾತ್ರ ವಿಲನ್ ಆಗಿ ಒಪ್ಕೊಳ್ಳೋದಕ್ಕೆ, ಅಭಿನಯಿಸೋದಕ್ಕೆ ಒಪ್ಕೊಬಿಡ್ತಾರೆ. ಅದಕ್ಕೆ ಒಂದೇ ಒಂದು ಕಾರಣ ಏನಪ್ಪ ಅಂದರೆ, ಅವರಿಗೆ ಅಣ್ಣವರ ಮೇಲೆ ಇದ್ದಂಥ ಗೌರವ ಅಭಿಮಾನ ಎಲ್ಲವೂ ಕೂಡ. ಆದರೆ ಒಂದು ವರ್ಗ ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಆ ಗಂಧದ ಗುಡಿ ಸಿನಿಮಾದಲ್ಲಿ ಆದಂಥ ಒಂದು ಇನ್ಸಿಡೆಂಟ್ ಇಟ್ಕೊಂಡು ನಿರಂತರವಾಗಿ ಡ್ರ್ಯಾಗ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ವಿಷ್ಣುವರ್ಧನ್ ಅವರಿಗೆ ಇಲ್ಲದಂತಹ ಕಾಟಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ವಿಷ್ಣುವರ್ಧನ್ ಅವರಿಗೆ ಎಷ್ಟೋ ಸಂದರ್ಭದಲ್ಲಿ ಅನಿಸಿರುತ್ತೆ, ಯಾಕಾದರೂ ಆ ಸಿನಿಮಾದಲ್ಲಿ ನಾನು ಅಭಿನಯಿಸ್ತೆ ಅಂತೇಳಿ ಎಷ್ಟೋ ಸಂದರ್ಭದಲ್ಲಿ ಅವರು ಕೊರಗಿರ್ತಾರೆ. ಓಕೆ, ಎಲ್ಲ ಇನ್ಸಿಡೆಂಟ್ ಆದ ನಂತರ ಈಗ ಆ್ಯಕ್ಚುಯಲ್ ಮ್ಯಾಟ್ರಿಗೆ ಬರ್ತೀನಿ. ವಿಷ್ಣುವರ್ಧನ್ ಅವರ ತಂದೆ HL ನಾರಾಯಣ್ ರಾವ್ ಅಂತ ಹೇಳಿ, ಅವರು ಕೂಡ ಕಲಾವಿದರೆ, ಸಂಗೀತ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ,
ಸಂಭಾಷಣೆಕಾರರಾಗಿ ಕೆಲಸವನ್ನು ಮಾಡಿದ್ದಾರೆ. ಕನ್ನಡದ ಸಂಸ್ಕೃತಿಗೆ, ಕನ್ನಡದ ಸಾಂಸ್ಕೃತಿಕತೆಗೆ ತಮ್ಮದೇ ಆದಂಥ ರೀತಿಯಲ್ಲಿ ಗೌರವವನ್ನು ಕೊಟ್ಟಂಥ ಮನುಷ್ಯ ಹೆಚ್ ಎಲ್ ನಾರಾಯಣ್. ಹೆಚ್ ಎಲ್ ನಾರಾಯಣ್ ವಿಧಿವಶರಾಗ್ತಾರೆ. ಹಾಗೆ ವಿಷ್ಣುವರ್ಧನ್ ಅವರು ಒಂದಷ್ಟು ಸಿನಿಮಾಗಳನ್ನು ಮಾಡಿರ್ತಾರೆ. ವಿಷ್ಣುವರ್ಧನ್ ಅವರಿಗೆ ಭಾಳ ದೊಡ್ಡ ಹೆಸರು ಬರ್ತಾ ಇರುತ್ತೆ. ಬಟ್ ಇನ್ನೊಂದು ಕಡೆಯಿಂದ ನಿರಂತರವಾದಂಥ ಸಂಕಟ, ಕಷ್ಟ ಅದೆಲ್ಲವನ್ನು ಕೂಡ ಅನುಭವಿಸ್ತಾ ಇರ್ತಾರೆ. ತಂದೆ ವಿಧಿವಶರಾದ ಸಂದರ್ಭದಲ್ಲಿ ಮೊದಲೇ ವಿಷ್ಣುವರ್ಧನ್ ಅವರು ದುಃಖದಲ್ಲಿರ್ತಾರೆ. ಆಗ ಶವ ಸಂಸ್ಕಾರಕ್ಕೋಸ್ಕರ ಪಾರ್ಥಿವ ಶರೀರದ ಮೆರವಣಿಗೆ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಆ ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ. ವಿಷ್ಣುವರ್ಧನ್ ಅವ್ರನ್ನ ಅಂದರೆ ಅವರ ದುಃಖವನ್ನು ನಾವು ಕೂಡ ಶೇರ್ ಮಾಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ. ಇದನ್ನು ಸಹಿಸ್ಕೊಳ್ಳೋದಕ್ಕೆ ಒಂದಷ್ಟು ಜನಕ್ಕಾಗಲಿಲ್ಲ. ರಸ್ತೆಯ ಸುತ್ತಮುತ್ತ ಎಲ್ಲ ಕಡೆಗಳಲ್ಲಿ ನಿಂತ್ಕೊಂಡು ಕಲ್ಲು ತೂರಾಟವನ್ನು ಮಾಡೋದಕ್ಕೆ ಶುರು ಮಾಡ್ಕೊಬಿಡ್ತಾರೆ. ಕಂಡ ಕಡೆಗಳಲ್ಲಿ ಕಲ್ಲನ್ನು ತೂರ್ತಾರೆ. ಶವ ಸಂಸ್ಕಾರಕ್ಕೆ ಅಥವಾ ಶವ ಮೆರವಣಿಗೆ ಸಂದರ್ಭದಲ್ಲಿ ಯಾರ್ಯಾರು ಬಂದಿದ್ರು ಅವರೆಲ್ಲರೂ ಕೂಡ ಚಲ್ಲಾ ಪಿಲ್ಲಿಯಾಗಿ ಓಡೋಗ್ಬಿಡ್ತಾರೆ. ಯಾರು ತಾನೇ ಆ ಪೆಟ್ಟನ್ನು ತಿನ್ನೋದಕ್ಕೆ ರೆಡಿ ಇರ್ತಾರೆ. ಇದನ್ನು ನೋಡಿ ವಿಷ್ಣುವರ್ಧನ್ ಅವರಿಗೆ ಸಂಕಟ ತಾಳೋದಕ್ಕಾಗಲಿಲ್ಲ. ಒಂದು ಕಡೆಯಿಂದ ತಂದೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ, ಪ್ರೀತಿಯ ತಂದೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆಯಿಂದ ಈ ರೀತಿಯಾಗಿ ಕಂಡವರೆಲ್ಲರೂ ಕೂಡ ಕಾಟ ಕೊಡ್ತಾ ಇದ್ದಾರೆ. ಅವ್ರ ಜೊತೆಗಿರುವಂಥವ್ರಿಗೆ ಕಲ್ಲು ತೂರ್ತಾ ಇದ್ದಾರೆ. ಯಾರು ಕೂಡ ವಿಷ್ಣುವರ್ಧನ್ ಅವರ ಸುತ್ತಮುತ್ತ ಇರಬಾರ್ದು ಎನ್ನುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಕೊನೆಗಲ್ಲಿ ಒಬ್ಬಂಟಿಯಾಗಿ ಉಳ್ಕೊಂಡ್ಬಿಡ್ತಾರೆ ವಿಷ್ಣುವರ್ಧನ್ ಅವರು. ಇದನ್ನು ತುಂಬ ಕಡೆಗಳಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಒಂಟಿಯಾಗಿ ಉಳ್ಕೊಂಡ್ಬಿಡ್ತಾರೆ. ಆ ಪಾರ್ಥಿವ ಶರೀರದ ಪಕ್ಕ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ಕೊಳ್ತಾರೆ ವಿಷ್ಣುವರ್ಧನ್ ಅವರು. ಎಂಥ ಪರಿಸ್ಥಿತಿ ಎದುರಾಯಿತು, ಯಾಕೆ ಬೇಕು ನನಗೆ ಇದೆಲ್ಲವೂ ಕೂಡ ಅಂಥೇಳಿ ವಿಷ್ಣುವರ್ಧನ್ ನೋಡಿ ಎಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಇಷ್ಟು ಮಾತ್ರ ಅಲ್ಲ ಬಂಧುಗಳೇ, ಇನ್ನೂ ಒಂದಷ್ಟು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ. ಆನಂತರ ಮದುವೆ ಸಂದರ್ಭದಲ್ಲೂ ಕೂಡ ಅವರಿಗೆ ಸಾಕಷ್ಟು ಅಡ್ಡಿ ಆತಂಕಗಳು ಎದುರಾಗುತ್ತೆ. ತುಂಬ ಖಾಸಗಿಯಾಗಿ ಮದುವೆ ಆಗೋದಕ್ಕೆ ಹೋದರೂ ಕೂಡ ಅಲ್ಲೂ ನೆಮ್ಮದಿಯಾಗಿ ಮದುವೆ ಆಗೋದಕ್ಕೆ ಬಿಡಲಿಲ್ಲ. ಅಂದರೆ ತಂದೆಯ ಶವ ಸಂಸ್ಕಾರ ಸಂದರ್ಭದಲ್ಲೂ ಕೂಡ ನೆಮ್ಮದಿಯಾಗಿ ಶವ ಸಂಸ್ಕಾರ ಮಾಡೋದಕ್ಕೆ ಬಿಡಲಿಲ್ಲ. ಮದುವೆ ಸಂದರ್ಭದಲ್ಲೂ ಕೂಡ ನೆಮ್ಮದಿಯಾಗಿ ಮದುವೆ ಆಗೋದಕ್ಕೂ ಕೂಡ ಬಿಡಲಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗ ನಾನು ಇನ್ನೊಂದು ಸ್ಟೋರಿಯನ್ನು ಕೂಡ ಮಾಡಿದ್ದೆ ಹಿಂದೆ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನಾನು ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ. ಆ ಸಂದರ್ಭದಲ್ಲಿ ಏನೆಲ್ಲ ಸಂಕಟವನ್ನು ಎದುರಿಸಿದ್ರು ಅಂತ ಆ ಲಿಂಕ್ ನೋಡಿದ್ರೆ ಆ ಸ್ಟೋರಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಒಂದು ಕಡೆಯಿಂದ ಆಯಿತು. ಅದಾದ್ಮೇಲೆ ಏನಾಗ್ತಿತ್ತು, ವಿಷ್ಣುವರ್ಧನ್ ಅವರ ಕಟೌಟನ್ನು ಎಲ್ಲೂ ಕೂಡ ಹಾಕೋದಕ್ಕೆ ಬಿಡ್ತಾ ಇರಲಿಲ್ಲ. ಆ ಕಟೌಟನ್ನು ಹಾಕಿದ್ರೆ ಅದನ್ನು ಮುರಿದು ಎಸ್ತು ಬಿಡ್ತಾ ಇದ್ರು. ಯಾವುದೇ ಥಿಯೇಟರ್ಗಳ ಮುಂದೆ ಅವ್ರು ಕಟೌಟನ್ನು ಹಾಕೋದಕ್ಕೆ ಅವಕಾಶವೇ ಮಾಡ್ಕೊಡ್ತಾ ಇರಲಿಲ್ಲ. ಎಲ್ಲಾದರೂ ಹೋಗಿ ಪೋಸ್ಟರ್ಗಳನ್ನು ಅಂಟಿಸ್ಬಂದ್ರೆ ಆ ಪೋಸ್ಟರ್ಗಳಿಗೆ ಸಗಣಿ ಮೆತ್ತುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆ ಪೋಸ್ಟರ್ಗಳು ಕೂಡ ಜನಕ್ಕೆ ಕಾಣದ ರೀತಿಯಲ್ಲಿ ಮಾಡ್ತಾ ಇದ್ರು. ಇನ್ನು ವಿಷ್ಣುವರ್ಧನ್ ಅವರ ಸಿನಿಮಾಗಳಿಗೆ ಯಾರಾದರೂ ಜನ ನೋಡೋದಕ್ಕೆ ಹೋಗ್ತಾ ಇದ್ರಂದ್ರೆ ಅವರೆಲ್ಲರ ಕಣ್ಣಿಗೆ ಕಾರದ ಪುಡಿ ಎರಚುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಈ ಮೂಲಕ ಜನ ಓಡ್ ಹೋಗ್ಬೇಕು, ಯಾರೂ ಕೂಡ ಥಿಯೇಟರ್ ಕಡೆಗೆ ಬರಬಾರ್ದು ಎನ್ನುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು. ಆನಂತರ ವಿಷ್ಣುವರ್ಧನ್ ಅವರ ಅಗಾಧವಾದಂಥ ಪ್ರತಿಭೆಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅವರಿಗೆ ಅವಕಾಶ ಸಿಕ್ತು. ಹಿಂದಿಯಲ್ಲೂ ಕೂಡ ಅದ್ಭುತವಾದಂಥ ನಟ ಅಂತ ಅವರನ್ನು ಕರಿತಾ ಇದ್ರು. ಆದರೆ ಆ ಸಂದರ್ಭದಲ್ಲಿ ಇನ್ನೊಂದು ರೀತಿ ಅವರಿಗೆ ಪಟ್ಟ ಕಟ್ಬಿಡ್ತಾರೆ, ಕನ್ನಡ ದ್ರೋಹಿ ಎನ್ನುವ ರೀತಿಯಲ್ಲಿ ಪಟ್ಟ. ಈ ರೀತಿಯಾಗಿ ಅವರು ಸಂಕಟವನ್ನು ಅನುಭವಿಸುವ ರೀತಿಯಲ್ಲಿ ಮಾಡ್ತಾರೆ. ಆನಂತರ ಕಾರ್ನಲ್ಲಿ ಹೋಗುವ ಸಂದರ್ಭದಲ್ಲಿ ಕಾರಿಂದ ಹಿಡಿದು ಅಂದರೆ ಕಾರನ್ನು ಅಡ್ಡ ಹಾಕಿ ಕಾರಿಂದ ಅವರನ್ನು ಎಳೆದು ಅಲ್ಲೂ ಕೂಡ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಇನ್ನು ಬಂಧನ ಸಿನಿಮಾ ಸಂದರ್ಭದಲ್ಲಂತೂ ಅದು ರಿಲೀಸ್ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಂಡ್ರು. ಅದು ರಿಲೀಸ್ ಆದಮೇಲೂ ಕೂಡ ಅದಕ್ಕೆ ಬಂದಂಥ ಅಭಿಮಾನಿಗಳಿಗೆ ಹಿಂಸೆ ಕೊಡೋದಕ್ಕೆ ಶುರು ಮಾಡಿಕೊಂಡ್ರು. ಯಾರು ಥಿಯೇಟರ್ ಒಳಗಡೆ ಹೋಗದಿರೋ ರೀತಿಯಲ್ಲಿ ನೋಡಿಕೊಂಡ್ರು. ವಿಷ್ಣುವರ್ಧನ್ ಆ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಆಯಿತು ನಾನು ಸಿನಿಮಾ ಇಂಡಸ್ಟ್ರಿಯನ್ನು ಬಿಟ್ಬಿಡ್ತೀನಿ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳುವಂಥ ಪ್ರಸಂಗ ಎದುರಾಯಿತು. ಆದರೆ ಅಭಿಮಾನಿಗಳು ಬಿಡಲಿಲ್ಲ, ಆ ಸಿನಿಮಾವನ್ನು ಗೆಲ್ಲಿಸ್ಕೊಟ್ರು. ಹೀಗಾಗಿ ವಿಷ್ಣುವರ್ಧನ್ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಉಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯಿತು. ಇನ್ನು ಮುತ್ತಿನಹಾರ ಸಿನಿಮಾದ ಒಂದು ಇನ್ಸಿಡೆಂಟನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಮುತ್ತಿನಹಾರ ಸಿನಿಮಾ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಲ್ಲು ತೂರಾಟವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಒಂದಷ್ಟು ಜನ ಕಂಡ ಕಡೆಗಳಲ್ಲಿ ಅಭಿಮಾನಿಗಳ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆಗ ಅಭಿಮಾನಿಗಳು ಒಂದು ಪ್ಲಾನನ್ನು ಮಾಡ್ತಾರೆ. ಎಷ್ಟು ದಿನ ಅಂತ ನಾವು ಇದನ್ನು ಸಹಿಸಿಕೊಂಡಿರಬೇಕಾಗತ್ತೆ, ನಾವು ಪ್ರತಿಭಟನೆಯನ್ನು ಮಾಡಲೇಬೇಕು. ಆದರೆ ಹಿಂಸಾ ರೂಪಕ್ಕೆ ಇಳಿಬಾರ್ದು. ಹಿಂಸಾ ರೂಪಕ್ಕೆ ಇಳಿದ್ರೆ ಅವರಿಗೂ ನಮಗೂ ಯಾವುದೇ ರೀತಿಯಲ್ಲೂ ಕೂಡ ಡಿಫ್ರೆನ್ಸ್ ಇಲ್ಲ ಅಂತಾಗತ್ತೆ. ಆದರೆ ನಾವು ಹಿಂಸೆಗೆ ಇಳಿಯದೆ ನಮ್ಮ ಸಾತ್ವಿಕ ಸಿಟ್ಟನ್ನು ಹೊರಗೆ ಹಾಕಬೇಕು ಅಂತೇಳಿ ಅಭಿಮಾನಿಗಳು ಪ್ಲಾನ್ ಮಾಡ್ಕೊಳ್ತಾರೆ. ಏನು ಮಾಡ್ತಾರೆ ಅಂದರೆ, ಮುತ್ತಿನಹಾರ ಸಿನಿಮಾದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವಿಷ್ಣುವರ್ಧನ್ ಅವರು ತಲೆ ಬೋಳ್ಸ್ಕೊಂಡಿರ್ತಾರಲ್ಲ, ಅಭಿಮಾನಿಗಳು ಕೂಡ ತಲೆಯನ್ನು ಬೋಳ್ಸ್ಕೊಂಡು ಇದೇ ಕೆಂಪೇಗೌಡ ರಸ್ತೆಯಲ್ಲಿ ವಿಷ್ಣುವರ್ಧನ್ ಅವರ ಪರವಾಗಿ ಘೋಷಣೆಯನ್ನು ಕೂಗ್ತಾ ಹೋಗ್ತಾರೆ. ಜೈ ವಿಷ್ಣುವರ್ಧನ್, ಜೈ ವಿಷ್ಣುವರ್ಧನ್ ಅಂತೇಳಿ. ಅದು ಜನ ಸೇರ್ತಾ 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 ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇದನ್ನು ನೋಡಿ ಇನ್ನೊಂದು ವರ್ಗದ ಜನ ಯಾರು ಕಾಟ ಕೊಡ್ತಾ ಇದ್ರು ಅವರೆಲ್ಲರೂ ಕೂಡ ಹೊಟ್ಟೆ ಹೊರ್ಕೊಳ್ತಾ ಇರ್ತಾರೆ. ಅಯ್ಯೋ, ನಾವು ಏನೇ ಮಾಡಿದ್ರು ಈ ಅಭಿಮಾನಿಗಳನ್ನು ವಿಷ್ಣುವರ್ಧನ್ ಅವರಿಂದ ದೂರ ಮಾಡೋದಕ್ಕೆ ಸಾಧ್ಯ ಆಗ್ತಾನೆ ಇಲ್ವಲ್ಲ ಅಂಥೇಳಿ. ಈ ರೀತಿಯಾಗಿ ಅಲ್ಲಿವರೆಗೂ ಕೂಡ ನಿರಂತರವಾದಂಥ ಹಿಂಸೆ, ಕಾಟ ಎಲ್ಲವನ್ನೂ ಕೂಡ ಕೊಟ್ಟರು. ಕೊನೆಗೆ ಯಾವಾಗ ಅಭಿಮಾನಿಗಳು ವಿಷ್ಣುವರ್ಧನ್ ಅವರನ್ನ ಮೆರೆಸ್ತಾನೆ ಹೋದ್ರು, ವಿಷ್ಣುವರ್ಧನ್ ಅವರಿಗೆ ಯಶಸ್ಸಿನ ಮೇಲೆ ಯಶಸ್ಸನ್ನು ಕೊಡ್ತಾನೆ ಹೋದ್ರು, ಆ ವರ್ಗಕ್ಕೆ ಏನೂ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಅವರೆಲ್ಲರೂ ಕೂಡ ಸೈಲೆಂಟ್ ಆಗಿ ಇರೋದಕ್ಕೆ ಶುರು ಮಾಡಿಕೊಂಡ್ರು.
ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ವಿಷ್ಣುವರ್ಧನ್ ಅವರನ್ನ ಕಂಪೇರ್ ಮಾಡಿದ್ದೆ ಬಹಳ ತಪ್ಪಾಯಿತು. ಅಣ್ಣವರು ಮೇರು ನಟ, ಅದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ವಿಷ್ಣುವರ್ಧನ್ ಅವರು ಕೂಡ ಅಣ್ಣವ್ರದ್ದು ಎಷ್ಟೋ ಸಿನಿಮಾ ಆದಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದಂಥವ್ರು. ಆದರೆ ಏನು ಮಾಡಿಬಿಟ್ರು, ಅಣ್ಣವ್ರಿಗೆ ಸರಿಸಮಾನಾಗಿಯೇ ನೋಡೋದಕ್ಕೆ ಒಂದಷ್ಟು ಜನ ಪ್ರಯತ್ನವನ್ನು ಪಟ್ಬಿಟ್ರು. ಅದೇ ರೀತಿಯಾದಂಥ ಪಾತ್ರಗಳನ್ನು ಸೃಷ್ಟಿ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಅಣ್ಣವರು ವಿಷ್ಣುವರ್ಧನ್ ಅವರು ಒಂದೇ ಕಾಲಘಟ್ಟದವರು ಅಂತ ಬಿಂಬಿಸೋಕೆ ಶುರು ಮಾಡಿಬಿಟ್ರು. ಹೀಗಾಗಿ ಆ ಅಭಿಮಾನಿಗಳದ್ದು ಒಂದು ಒಡಕು ಶುರುವಾಗ್ಬಿಡ್ತು, ನಾನಾ ರೀತಿಯಾದಂಥ ಸಮಸ್ಯೆಗಳು ಕೂಡ ಶುರುವಾಗ್ಬಿಡ್ತು. ಹೀಗಾಗಿ ವಿಷ್ಣುವರ್ಧನ್ ಅವರು ಮಾತ್ರ ನಿರಂತರವಾದಂಥ ಸಂಕಟ ವೇದನೆ ಎಲ್ಲವನ್ನೂ ಕೂಡ ಅನುಭವಿಸಬೇಕಾಯಿತು. ಯಾರ್ದು ತಪ್ಪು ಅಂತ ಹೇಳೋದಕ್ಕಾಗತ್ತೆ? ಇದರಲ್ಲಿ ಅಣ್ಣವ್ರದ್ದಂತೂ ಕಿಂಚಿತ್ತು ತಪ್ಪಿಲ್ಲ. ಅವ್ರು ಏನು ಮಾಡ್ತಾರೆ ಪಾಪ, ಆದರೆ ಯಾವುದೋ ಒಂದು ವರ್ಗ ನಿರಂತರವಾಗಿ ಇಂಥದ್ದೊಂದು ಕೆಲಸವನ್ನು ಮಾಡ್ತಾನೆ ಹೋಯಿತು. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಭಿಮಾನಿಗಳೇ.